ರಾಜ್ಯ ರಾಜಕಾರಣಕ್ಕೆ ಸಂಸದೆ ಸುಮಲತಾ ಎಂಟ್ರಿ ಕೊಡ್ತಾರಾ? ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡಿದ್ರು ಎಂಪಿ ಎಲೆಕ್ಷನ್ ಅಲ್ಲಿ. ಈಗ ಯಾಕ್ರಿ ಮತ್ತೆ ವಿಧಾನಸಭಾ ಚುನಾವಣೆತ ಅವರು ಗಮನ ಹಾಕ್ತಿದ್ದಾರಾ? ಯಾವಾಗಲೂ ಪಾಪ ಜನರನ್ನ ಕೇಳ್ಕೊಂಡೆ ಅವರು ಮುನ್ನಡೆಯುವಂಥವ್ರು. ನಾವು ಹೇಳೋ ಮಾತನ್ನು ಹೇಳ್ತಾ ಇದ್ದೀವಿ. ಯಾವಾಗ ಯಾವಾಗ ರಾಜಕಾರಣದಲ್ಲಿ ಏನೇನು ಬದಲಾಗುತ್ತೋ ಯಾರಿಗ್ರಿ ಗೊತ್ತು? ಬಹುತೇಕ ಬೆಂಬಲಿಗರಿಂದ ರಾಜ್ಯ ರಾಜಕೀಯಕ್ಕೆ ಬರುವಂತೆ ಆಗ್ರಹ ಇದೆಯಂತೆ. ಆದರೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನೋದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. 50% ಬೆಂಬಲಿಗರು ಕಾಂಗ್ರೆಸ್ ಪರ ಒಲವನ್ನು ತೋರ್ತಾ ಇದ್ದಾರೆ. ಇನ್ನುಳಿದ 50% ಬೆಂಬಲಿಗರು ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ. ಮದ್ದೂರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆಗೆ ಒತ್ತಾಯ ಮಾಡ್ತಾ ಇದ್ದಾರಂತೆ. ಓಕೆ, ಅವರು ಅದು ಈಗ ಮತ್ತೆ ಏನಕ್ಕೆ ಎಂಪಿ ಎಲೆಕ್ಷನ್ಗೆ ಯಾಕೆ ನಿಂತ್ಕೊಂಡ್ರು ಅಲ್ವೇ? 5 ವರ್ಷ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೌದ್ರಿ ನನ್ನ ಜವಾಬ್ದಾರಿ ಇದೆ ಅಂತ ಹೇಳೋ ಒಂದು ಏನು ಗಟ್ಟಿತನ ಬೇಡವಾ? ಧ್ವನಿ ಎತ್ತದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇಡವಾ? ಏನು ಚುನಾವಣೆ ಅಂದ್ರೆ ಆಟ ಆಗ್ಬಿಟ್ಟಿದ್ಯಾ? ನೀವೇನು ಮಾಡೋದು ಹಕ್ಕಿದೆ, ಕರ್ತವ್ಯ ಇದೆ, ನಿಜ ಕರ್ತವ್ಯ ಮಾಡಬೇಕು. ಹಕ್ಕಿದೆ ಅಂತ ಹೇಳಿದ ತಕ್ಷಣ ನೀವು ಸ್ಪರ್ಧೆ ಮಾಡ್ಬೋದು ರೀ, ಅವಕಾಶ ಇದೆ ಸಂವಿಧಾನದಲ್ಲಿ. ಹಾಗಂತ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗಿದ್ದಾವ? ಬರೀ ಒಣ ಗಿಮಿಕ್ಕು ಹೇಳಬೇಕು ರೀ. ನಮ್ಮನ್ನು ಆಯ್ಕೆ ಮಾಡಿದ ಜನರ ಮಾತನ್ನು ಕೇಳಿ ನಾನು ಅಭಿಪ್ರಾಯ ಪಡಿತೀನಿ, ಅವ್ರ ಮೇಲೆ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳ್ತಿರಲ್ಲ, ಇವನ್ನೆಲ್ಲ ನಿಜ ನಂಬ್ಕೊಂಡು ಕೂತ್ಕೊಳ್ಬೇಕಾ ನಾವೆಲ್ಲ ಅಂತಲೂ ಕೂಡ ಪ್ರಜ್ಞಾವಂತ ಜನರು ಕೇಳ್ತಾ ಇದ್ದಾರೆ. ಮೇಡಮ್, ಯಾವ ಪಕ್ಷಕ್ಕೆ ಸೇರ್ಪಡೆ ಬರೀ ಇದೆ ಆಯಿತು, ಆ ನಿಮ್ಮನ್ನ ಏನಕ್ಕೆ ಆಯ್ಕೆ ಮಾಡಿದ್ದಾರೆ? ಈ ಪಕ್ಷಕ್ಕೆ ಸೇರ್ಪಡೆ ಆಗಬೇಕಾ, ಆ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತೇನು ಲೆಕ್ಕಾಚಾರ ಹಾಕಿ ಕೂರಿಸಿದಾರಾ? ಅದಕ್ಕೆ ಆಯ್ಕೆ ಮಾಡಿದ್ದಾರಾ? ಹೇಳೋಕ್ಕೆ ಧ್ವನಿ ಬೇಡ? ಎಸ್, ಆ ಪ್ರಶ್ನೆಗಳು ಉದ್ಭವಿಸುತ್ತವೆ. ಆ ಥರ ಮಾತನಾಡೋರು ಇದ್ದಾರೆ. ಬರೀ ನನ್ನೊಬ್ಬನ ಧ್ವನಿ ಅಲ್ಲ, ನನ್ನೊಬ್ಬನ ಮಾತಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.